ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯ ಬಡ್ಜೆಟಿನ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಂಥ ಸರ್ಕಾರ ಇವತ್ತೇನು ಬಸವಣ್ಣನವರ ದೀಕ್ಷೆ ವಾಕ್ಯಂತೆ ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ಹೆಗ್ಗಳಿಕೆಗೆ ಒಂದು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜನರಿಂದ ಆಯ್ಕೆಯಾಗಿ ಜನರಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಿಗೋಸ್ಕರ ಆ ಕಾರ್ಯಕ್ರಮವನ್ನು ತಲುಪಿಸುವಂಥ ನಿಟ್ಟಲ್ಲಿ ಇವತ್ತು ನಮ್ಮ ಸರ್ಕಾರ ಆಯವ್ಯಯ ಬಜೆಟನ್ನು ಮುಂಡಿಸಿದೆ. ಇದರಲ್ಲಿ ಭಾಳಷ್ಟು ರೀತಿಯಲ್ಲಿ ನಮ್ಮ ಜನರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಒಂದು ಅಂಶಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಅದೇ ರೀತಿಯಲ್ಲಿ ಅವರ ಜೊತೆಗೂಡಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಒಂದು ಸಭೆಯ ಮುಖೇನ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ಕಳೆದ ಚುನಾವಣೆಯಲ್ಲಿ ಒಂದು ಚುನಾವಣೆ ಪೂರ್ವದಲ್ಲಿ ನಾವು ಜನರಿಗೆ ಏನನ್ನು ನಾವು ಆಯ್ಕೆ ಆಗಿ ಬಂದಮೇಲೆ ನಮ್ಮ ಜನರಿಗೋಸ್ಕರ ಕೊಡ್ತೇವೆ ಅಂತಕ್ಕಂಥ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥದ್ದು, ಅದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು, ಅದನ್ನು ಇವತ್ತು ನಮ್ಮ ಬಜೆಟ್ಟಿನಲ್ಲಿ ಅನುಷ್ಠಾನಗೊಳಿಸಿ ಆ ಒಂದು ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ನಮ್ಮ ಮೊದಲ ಆದ್ಯ ಕರ್ತವ್ಯ. ಅದನ್ನು ನಮ್ಮ ಗುರಿಯಾಗಿಟ್ಕೊಂಡು ಏನಿವತ್ತು ನಮ್ಮ ಸರ್ಕಾರದ ನಮ್ಮ ಐದು ಗ್ಯಾರಂಟಿಗಳನ್ನು, ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿಯ ಯೋಜನೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಕುಟುಂಬದಲ್ಲೂ ಕೂಡ ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕಂತೇಳಿ ಸಂಕಲ್ಪ ಹೊತ್ತಂಥ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರ ಬಂದಮೇಲೆ ಅದನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸೋಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದೆ. ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ಬೆಳಗ್ಗೆ ನಮ್ಮ ಸಹ ಸದಸ್ಯರು ಕೂಡ ಹೇಳಿದರು, ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಕೂಡ ಪ್ರಶಂಸದ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ಇದು ನಮ್ಮ ಸರ್ಕಾರಕ್ಕೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತಕ್ಕಂಥ ನಾನಾದಸನ್ನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಅಧ್ಯಕ್ಷರೇ ಥ್ಯಾಂಕ್ ಯು, ನಿಮ್ಮ ಮೂಲಕವಾಗಿ ನಾನು ವಿರೋಧ ಪಕ್ಷದವರಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದು, ಇವತ್ತು ಕೇಂದ್ರ ಸರ್ಕಾರದವರು ಮಲ್ತಾಯಿ ಧೋರಣೆಯನ್ನು ನಮ್ಮ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಾಡ್ತಾಯಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಏನು ಅತಿ ಹೆಚ್ಚಿನ ಒಂದು ಸಂಸತ್ ಸದಸ್ಯರನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆಯನ್ನು ಮಾಡಿಕೊಂಡಿದ್ದರೆ ತಾವು ತಮ್ಮ ಸಂಸದರ ಮೂಲಕವಾಗಿ ಏನು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಹತ್ರ ಅತಿ ಹೆಚ್ಚಿನ ಅನುದಾನವನ್ನು ಕರ್ನಾಟಕ ರಾಜ್ಯಕ್ಕೆ ತಂದು ನಮ್ಮ ಜೊತೆಯಲ್ಲಿ ಅಲ್ಲು ಒಂದು ಜೊತೆ ಕೈಗೂಡಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒತ್ತನ್ನು ಕೊಡಬೇಕು. ತನ್ಮೂಲಕ ನೀವು ಕೂಡ ಒಂದು ಸಕಾರಾತ್ಮಕವಾಗಿ ಜನರಿಗೆ ಕೆಲಸ ಮಾಡುವಂಥ ಸಹಕಾರಿಯಾಗಬೇಕಂತೇಳಿ ಧನ್ಯವಾದಗಳು ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಲ್ಲಿ ಧನ್ಯವಾದಗಳು ಸರ್. ಎಲ್ಲರೂ ಮಾತಾಡಬೇಕಲ್ಲ.